summer. ಎಲ್ಲ ಆತ್ಮೀಯ ಬಂಧುಗಳೇ, ದೇಶದಲ್ಲಿ NDA ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ. ನನಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ NDA ಸರ್ಕಾರ ಆಗ್ತದೆ. ನಮಗೆ BJPಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಆಗಿದೆ, ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ. ಆದರೆ ಅಂತಿಮ ಇನ್ನು ಸುತ್ತಿನ ಕೆಲವು ಮತಗಳ ಎಣಿಕೆ ಇರುವುದರಿಂದ ನನಗೆ ವಿಶ್ವಾಸ ಇದೆ, ಈಗಿರುವ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ನಮಗೆ 300ಕ್ಕಿಂತ ಹೆಚ್ಚು NDA ಅಂತಿಮ ತೀರ್ಮಾನದಲ್ಲಿ 300ಕ್ಕಿಂತ ಹೆಚ್ಚು NDA ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗೂ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ. ಈಗ ನಮ್ಮ ನಿರೀಕ್ಷೆ ಕೆಲವು ರಾಜ್ಯಗಳಲ್ಲಿ ನಮ್ಮ ನಿರೀಕ್ಷೆಯಿಂದ ಕಡಿಮೆ ಬಂದಿರುವಂಥದ್ದು ನಾವು ಒಪ್ಪಿಕೊಳ್ಳಬೇಕು. ಅದಕ್ಕೆ ಹಲವಾರು ಕಾರಣಗಳು, ಸ್ಥಳೀಯ ಕಾರಣಗಳು, ಎಲ್ಲ ಕಾರಣಗಳು ಇರ್ತವೆ. ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಆದರೆ ಬರುವಂಥ ದಿನಗಳಲ್ಲಿ ಏನೇನು ಕೊರತೆಗಳಾಗಿದೆ ಅದನ್ನು ಸರಿಪಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತೇವೆ ಅಂತ ವಿಶ್ವಾಸ ನನಗಿದೆ. ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಸತ್ಯ. ಆದರೆ ಅದನ್ನು ನಾವು ಬರುವಂಥ ದಿನಗಳಲ್ಲಿ ಇದ್ರ ಬಗ್ಗೆನೂ ಕೂಡ ವಿಶ್ಲೇಷಣೆ ಮಾಡ್ತೀವಿ. ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇನ್ನು ನಮಗೆ 4-5 ಸೀಟುಗಳು ಬರಬೇಕಾಗಿತ್ತು. ಆದರೆ ಅಲ್ಪ ಪ್ರಮಾಣದಲ್ಲಿ ಒಂದು 3-4 ಸೀಟುಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಅವುಗಳ ಬಗ್ಗೆನೂ ನಾವೆಲ್ಲ ಚಿಂತನೆಯನ್ನು ಮಾಡ್ತೀವಿ. ಅದು ಲೀಡ್ಗಳು, ಅವೆಲ್ಲ ಊಹೆಗಳ ಮೇಲೆ ನಾನು ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಇದು ವಾಸ್ತು ಸತ್ಯ ಏನಿದೆ ಅದು ಸತ್ಯ. ಧನ್ಯವಾದ.